ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಆಲೂಗಡ್ಡೆ ಪಲ್ಯ ಮಾಡೋದು ತೋರಿಸ್ತೀನಿ. ಈ ಆಲೂಗಡ್ಡೆ ಪಲ್ಯ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಅದರಲ್ಲೂ ದೋಸೆ ಪೂರಿ ಚಪಾತಿಗೆ ಅಂದರೆ ತುಂಬ ಕಾಂಬಿನೇಷನ್ ಸೂಪರಾಗಿರುತ್ತೆ. ಇದನ್ನ ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಸೊ ನಾನು 1/2 kg ಆಗೋಷ್ಟು ಆಲೂಗಡ್ಡೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಸಿಪ್ಪೆನೂ ತೆಗೆದಿದ್ದೀನಿ. ಮತ್ತು ಒಂದು 2 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಸಾಸಿವೆ, ಕರಿಬೇವು ಒಂದು 10-15 ಎಲೆ, ಮತ್ತು ಮೆಣಸಿನ್ಕಾಯಿ ಒಂದು 3-4 ಉದ್ದ ಕಟ್ ಮಾಡಿರೋದು, ಒಂದು 1/2 ಇಂಚ್ ಶುಂಠಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಒಂದು 1/2 ಕಪ್ಪು, ಅರಿಶಿನ 1/2 ಟೇಬಲ್ ಸ್ಪೂನು, ಎಣ್ಣೆ ಒಗ್ಗರಣೆಗಾಗೋಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸೊ ನಾನ್ ಸ್ಟಿಕ್ ಬಾಣಲಿ ಯೂಸ್ ಮಾಡ್ತೇನೆ, ನೀವು ಮನೇಲಿ ಯಾವ ಪಾತ್ರೆ ಇದೆ ಅದರಲ್ಲೇ ಮಾಡಿ. ಎಣ್ಣೆ ಹಾಕಿದ್ದೀನಿ ಸುಮಾರು 1-4 ಟೇಬಲ್ ಸ್ಪೂನು. ಸಾಸಿವೆ ಹಾಕ್ತಾಯಿದ್ದೀನಿ. ಸೊ ಈ ಪಲ್ಯ ಮಾಡುವಾಗ ಉರಿ ಕಡಿಮೆ ಇಟ್ಕೊಂಡೇ ಮಾಡಿ, ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ, ಜಾಸ್ತಿ ಹೊತ್ತು ಟೈಮ್ ತಗೊಳಲ್ಲ. ಸೊ ನೀವು ಈ ಕಡೆ ಬೇರೆ ಕಡೆ ದೋಸೆನೋ ಇಡ್ಲಿ ಸಾರಿ ಫ್ರೆಂಡ್ಸ್ ದೋಸೆನೋ ಇಲ್ಲ ಪೂರಿನೋ ಚಪಾತಿನೋ ಮಾಡೋದಾದರೆ ಪಲ್ಯ ಬೇಗನೆ ಮಾಡಿಟ್ಕೊಬೋದು. ಈ ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಹಾಕೋದ್ರಿಂದ ಪಲ್ಯ ತಿನ್ನೋವಾಗ ನಮ್ಗೆ ಗ್ಯಾಸ್ಟಿಕ್ ಕೂಡ ಆಗೋಲ್ಲ, ಒಳ್ಳೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ನೀವು ಜಾಸ್ತಿ ಕೂಡ ಹಾಕೋಬೋದು. ಮತ್ತು ಈರುಳ್ಳಿ ಉದ್ದದ ಕಟ್ ಮಾಡಾಕೋದ್ರೆ ಪಲ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಕಲರ್ಫುಲ್ ಆಗಿರುತ್ತೆ. ಮತ್ತು ಈರುಳ್ಳಿನ ನೀವು ಜಾಸ್ತಿ ಫ್ರೈ ಮಾಡಬೇಕಂತ ಏನಿಲ್ಲ, ಒಂದು 1/2 ಬೆಂದೆ ಸಾಕು ಈರುಳ್ಳಿ, ಯಾಕಂದರೆ ತಿನ್ನೋವಾಗ ಕ್ರಂಚಿ ಆಗಿರಬೇಕು. ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಆಲೂಗಡ್ಡೆನ ಬೇಯಿಸೋವಾಗನೇ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ. ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸೊ ಆಲೂಗಡ್ಡೆ ಬೇಯಿಸೋವಾಗ ನೀರು ಕಡಿಮೆ ಇಟ್ಟು ಕುಕ್ಕರಲ್ಲಿ ಒಂದು ವಿಸಿಲ್ ಬಿಟ್ಕೊಂಡ್ರೆ ಸಾಕು. ಈಗ ಅರಿಶಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಆಲೂಗಡ್ಡೆ ಬೆಂದಿದ ತಕ್ಷಣ ಕೆಲವರು ತಣ್ಣೀರಲ್ಲಿ ಹಾಕ್ಬಿಡ್ತಾರೆ, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಆಲೂಗಡ್ಡೆನ ಹಾಗೆ ಸಪ್ರೇಟಾಗಿ ತೆಗೆದು ಆರಕ್ಬಿಡಿ. ಆರಿದ್ಮೇಲೆ ಈ ಥರ ಕೈಯಲ್ಲಿ ಕಿವುಚಿಟ್ಕೊಳ್ರಿ. ನಾನು ಹಂಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸುಮಾರು 1/2 kg ಆಲೂಗಡ್ಡೆ ಇದು. ನೀವು ಅಕಸ್ಮಾತ್ ನೀವು ಆಲೂಗಡ್ಡೆ ಬೆಂದಿದ ತಕ್ಷಣ ಕುಕ್ಕರಿಂದ ತೆಗೆದು ಕೋಲ್ಡ್ ವಾಟ್ರಿಗೆ ಹಾಕ್ಬಿಟ್ರೆ ಈ ಥರ ಸ್ವಲ್ಪ ಮಂದ ಬರೋಲ್ಲ ಪಲ್ಯ, ತುಂಬ ತೆಳು ಸಾಗು ಟೈಪ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಕೋಲ್ಡ್ ವಾಟರಲ್ಲಿ ಹಾಕ್ಬೇಡಿ, ಹಾಗೆ ಟೈಮ್ ಇದ್ದರೆ ಆರಿಸ್ಬಿಡಿ, ಇಲ್ಲಾಂದರೆ ಬಿಸಿ ಬಿಸಿಗೆ ಸಿಪ್ಪೆ ತೆಗೆದು ಆರಿಸಾಕಿಡಿ. ಈಗ ಲಾಸ್ಟ್ ಕೊನೆಯದಾಗಿ ಉಪ್ಪು ಹಾಕಿದ್ದೀನಿ, ಕೊತ್ತಂಬರಿ ಹಾಕಿದ್ದೀನಿ. ನೀವು ಉಪ್ಪು ಕೂಡ ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಳ್ಳಿ. ತುಂಬ ಸಿಂಪಲು ಬೇಗನೆ ಆಗುತ್ತೆ. ಬೆಳಗ್ಗೆ ನಾಷ್ಟಕ್ಕೆ ತುಂಬ ಜನ ಮಾಡ್ತಾರೆ. ಸೊ ಸಾಯಂಕಾಲ ಕೂಡ ನೀವು ಚಪಾತಿ ಜೊತೆಗೆ ಮಾಡ್ಕೊಬೋದು, ಇಲ್ಲ ಅನ್ನ ಸಾಂಬಾರ್ ಜೊತೆಗೂ ಸೈಡ್ ಡಿಶ್ಶಾಗಿ ಮಾಡ್ಕೋಬೋದು. ಇದನ್ನು ನಾನು ಈಗ ರೆಡಿಯಾಗಿದೆ, ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗಾದರೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.